ನನಗೆ 2018 ಇನ್ನೊಂದು ಹೇಳ್ತೀನಿ ನಿಮಗೆ, 2019 ಬಹುಶಃ ಅವತ್ತು ಏಪ್ರಿಲ್ ತಿಂಗಳಿರಬೇಕು, ಏಪ್ರಿಲ್ ಮಾರ್ಚ್ ತಿಂಗಳು. ಪ್ರಧಾನಮಂತ್ರಿಗಳನ್ನ ನಾನು 8ನೇ ಬಾರಿ ರಾಜ್ಯದ ಕೆಲವು ವಿಷಯಗಳಿಗೆ ಅವರಿಂದ ಒಪ್ಪಿಗೆ ಪಡಲಿಕ್ಕೆ ಹೋಗಿದ್ದೆ. 1.5 ಗಂಟೆ ನನಗೆ ಉಪದೇಶ ಮಾಡಿದ್ರು, ನೀನೇನ್ ಕಷ್ಟ ಪಡ್ತಾ ಇದೀಯ ಕರ್ನಾಟಕದಲ್ಲಿ, ನಿನ್ನ ಉತ್ತಮ ಅಂತ ಆಡಳಿತಕ್ಕೆ ನಿನಗೆ ಏನು ಬೆಲೆ ಇಲ್ಲ ಅಲ್ಲಿ, ಅಷ್ಟು ನಮ್ಮ ರೈತರ 25,000 ಕೋಟಿ ಸಾಲ ಮನ್ನಾ ಮಾಡಿದ್ದೆ. ನೀನು ಮಾಡಿದಂತ ಯಾವುದೇ ಒಳ್ಳೆಯ ಕೆಲಸಗಳಿಗೆ ನಿನಗೆ ಅಲ್ಲಿ ಏನು ಬೆಲೆ ಇಲ್ಲ, ಯಾತಕ್ಕೆ ಮಾತಿರ್ತ ನಿಮ್ ತಂದೆ ಹೆಸರು ತರ್ತೀಯ, ನಿಮ್ ತಂದೆಯವ್ರನ್ನ ಒಂದ್ ಸೈಡ್ ಇಡು, ಅವ್ರ ಹೆಸರು ಹೇಳಬೇಡ, ಇವತ್ತು ತೀರ್ಮಾನ ಮಾಡು, ಇವತ್ತು ರಾಜೀನಾಮೆ ಕೊಟ್ಟು ನಾಳೆ ಹೊಸದಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡು, ಮುಂದಿನ ಸಂಪೂರ್ಣ ಅವಧಿ ಈ ದೇಶದ ಪ್ರಧಾನಮಂತ್ರಿಯಾಗಿ ನಾನು ಹೇಳ್ತಾ ಇದ್ದೇನೆ. ನಿನ್ನ ಆಡಳಿತವನ್ನು ನನ್ನ ಹತ್ತಿರದಿಂದ ಗಮನಿಸಿದ್ದೇನೆ, ನಿನ್ನ ಯಾರು ಮುಟ್ಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂತ ಶಕ್ತಿಯನ್ನ ನಾನಿವತ್ತು ನೀನು ಕೊಡ್ಲಿಕ್ಕೆ ತಯಾರಾಗಿದ್ದೇನೆ, ತೀರ್ಮಾನ ಮಾಡುವಂತಕ್ಕಂಥ ಮಾತನಾಡುವುದು. ನರೇಂದ್ರ ಮೋದಿ ಅವರು ಅಷ್ಟು ಗೌರವವನ್ನ ನಮ್ಮ ಕುಟುಂಬದ ಮೇಲೆ, ದೇವೇಗೌಡರ ಮೇಲೆ ಇಟ್ಟಂತ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಮಾತನ್ನ ಅವತ್ತು ನಾನು ಕೇಳಿದ್ರು, ಬಹುಶಃ ನೀವೆಲ್ಲ ಇಷ್ಟೊಂದು ಕಷ್ಟ ಅನುಭವಿಸಿ ನನ್ನನ್ನ ಇವತ್ತು ಈ ಪರಿಸ್ಥಿತಿಯಲ್ಲಿ ನೋಡ್ತಕ್ಕಂಥದ್ದಕ್ಕಿಂತ ಮುಂಚೆನೆ ನಿಮಗೂ ಸ್ವಲ್ಪ ಕಷ್ಟ ಶ್ರಮವನ್ನ ಕಡಿಮೆ ಮಾಡ್ಲಿಕ್ಕೆ ನನಗೆ ಅವಕಾಶ ಇತ್ತು, ಆ ಒಂದು ಅವಕಾಶ ಕಳ್ಕೊಂಡೆ ನಾನು. ಮುಗಿದೋಯ್ತು ಜನತಾ ದಳ ಅಂದ್ರು, ನಾನೇ ಆಗಿ ಬಿಜೆಪಿಯ ಕೇಂದ್ರ ಸರ್ಕಾರದ ಜವಾಬ್ದಾರಿಯುತವಾದಂತ ಮುಖಂಡರ ಮನೆಗೆ ಹೋಗಿದ್ದಲ್ಲ, ಅವರೇ ಕರೆಸ್ಕೊಂಡ್ರು ನನ್ನನ್ನು ಚುನಾವಣೆ ನಂತರ ಪ್ರೀತಿಯಿಂದ. ಇವತ್ತು ನಮ್ಮ ವಿಶ್ವಾಸ ನಿನ್ನ ಜೊತೆನಲ್ಲಿದೆ, ನಮ್ಮ ಜೊತೆಗೂಡಿ ಕೆಲಸ ಮಾಡು ಅಂತ ಹೇಳಿ ಆಹ್ವಾನ ಕೊಟ್ಟು ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ಗೌರವ ಏನಿದೆ ಆ ಗೌರವವನ್ನು ನಾನು ಪಡ್ಕೊಂಡಿದ್ರೆ ಇಲ್ಲಿರ್ತಕ್ಕಂಥ ನನ್ನ ಕಾರ್ಯಕರ್ತರಿಗೆ ಈ ಗೌರವ ಸಲ್ಲಬೇಕು ಅನ್ನೋದನ್ನು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ನಮ್ಮ ಕೇಳ್ತಿದ್ದವ್ರು ಯಾರು, ಅಂತ ಒಂದು ಕಷ್ಟ ಕಾಲದಲ್ಲೂ ಈ ಪಕ್ಷವನ್ನು ಉಳಿಸ್ತೀವಿ ಬೆಳೆಸ್ತೀವಿ ಅಂತಕ್ಕಂಥ ನಿಮ್ಮ ಈ ಛಲ ಏನಿದೆ, ನಾನು ಇವತ್ತು ಒಂದು ಮಾತನ್ನ ಹೇಳ್ತೇನೆ, ಈ 15-16 ವರ್ಷಗಳು ನೀವು ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ಸಂಪೂರ್ಣವಾದಂತ ಫಲ ಆ ಭಗವಂತ ನಿಮ್ಮೆಲ್ಲರಿಗೆ ನೀಡುತ್ತಾನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಷ್ಟು ಪ್ರೀತಿಯಿಂದ ಇವತ್ತು ನನ್ನನ್ನು ಬರಮಾಡ್ಕೊಂಡಿದ್ದೀರಿ. ಇವತ್ತು ನಮ್ಮ ಪಕ್ಷ ಈ ಮಟ್ಟಕ್ಕೆ ಕೇವಲ ನಾವು ಗೆದ್ದಿರತಕ್ಕಂಥದ್ದು 2 ಸ್ಥಾನ. ನಾನು ಹಾಸನ ಜಿಲ್ಲೆಯ ಜನತೆಗೆ ದೋಷ ಕೊಡಲ್ಲ, ಇವತ್ತೇನಾದರೂ ಜನತಾ ದಳ ಉಳಿಸಿ ಬೆಳೆಸಿದ್ರೆ ಆ ಜಿಲ್ಲೆಯ ಜನತೆಯ ಆ ಒಂದು ದೇವೇಗೌಡರಿಗೆ ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ ಏನಿದೆ, ಆ ಶಕ್ತಿ ಏನಿದೆ ಅದನ್ನ ನಾನು ಕೊನೆ ಉಸಿರಿರೋವರೆಗೂ ಹಾಸನ ಜಿಲ್ಲೆಯ ಜನತೆಯನ್ನ ನನ್ನ ಕಾರ್ಯಕರ್ತನ ಮರೆಯತಕ್ಕಂಥವನಲ್ಲ.